ಮೊದಲನೇದಾಗಿ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಒಂದು ಖುಷಿ ಅಂದರೆ ನಮ್ಮ ವೈಕುಂಠ ಸಮಾರಾಧನೆ ನಾವೇ ಫಿಕ್ಸ್ ಮಾಡ್ಕೊಂಡು ತುಂಬ ಖುಷಿ ವಿಚಾರ. ಅದೆಲ್ಲದಕ್ಕೂ ನೀವು ಬಂದು ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಶುಭಾಶಯಗಳು ನಿಮ್ಮ ವೈಕುಂಠ ಸಮಾರಾಧನೆಗೆ ಹೇಳ್ತಿರೋದು ಇನ್ನೂ ಖುಷಿ. ಮೊದಲನೇದಾಗಿ ಬಂದವ್ರಿಗೆ ಥ್ಯಾಂಕ್ಸ್. ಮತ್ತು ವೈಕುಂಠ ಸಮಾರಾಧನೆ ಟೈಟಲ್ ಹೆಂಗೆ ಜನರೇಟ್ ಆಯಿತು ಅಂದರೆ, ನಾನು ನಿಮಗೆಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಹೆವಿ ಬಾಲಾಜಿ ಭಕ್ತ. 1,000 ಸ್ಯಾಲ್ರಿಯಿಂದ ಇಲ್ಲಿಗೆ ಏನಾರು ಬಂದು ನಿಂತ್ಕೊಂಡಿದ್ರೆ ಅದಕ್ಕೆ ಬಾಲಾಜಿನೇ ನೇರ ಕಾರಣ, ನನ್ನ ಟ್ಯಾಲೆಂಟ್ ಯಾವುದೂ ಇಲ್ಲ. ಸೊ ಸ್ಟೋರಿ ಒಂದು ರೆಡಿ ಹೊಳಿತಾ ಇದ್ದಂಗೆ ಹೊಳಿತಾ ಇದ್ದಂಗೆ ಯಾವ ಒಂದು ಟೈಟಲ್ ಸೂಟ್ ಆಗುತ್ತೆ, ಕಮರ್ಷಿಯಲಿನೂ ಆಗ್ಬೋದು, ಎಂಟರ್ಟೈನ್ಮೆಂಟು ಆಗ್ಬೋದು, ಅಥವಾ ನನಗೆ ಇಷ್ಟ ಆಗೋದು ಬಾಲಾಜಿಗೆ ಬರ್ಪಣೆ ಆಗೋದು ಯಾವುದು ಅಂತ ಒಂದು ಸೆಲೆಕ್ಟ್ ಮಾಡಿದಾಗ ವೈಕುಂಠ ಸಮಾರಾಧನೆ ಅಂತ ನನಗೆ ಹೊಳಿತು. ಆಮೇಲೆ ಇದು ಒಂಥರ ಎಲ್ಲರಿಗೂ ವಿಶೇಷ ಅಥವಾ ಡಿಫ್ರೆಂಟ್ ಅಂತ ಅನಿಸ್ಬೋದು ಅಂತ ಅನಿಸ್ತು. ಯಾರ ಮನೆ ಅಂತಾರೋ ನೀವು ಸಾಸಿವೆ ಕಾಳು ಏನೋ ಸಾವಿಲ್ದ ಮನೆ ಸಾಸಿವೆ ಕಾಳು ತಂದಂಗೆ, ಯಾರ ಮನೆಯಲ್ಲಿ ವೈಕುಂಠ ಸಮಾರಾಧನೆ ಇಲ್ದಿರ ಮನೆ ಎಲ್ಲೂ ಸಿಗೋದಿಲ್ಲ. ಸೊ ಆದ್ದರಿಂದ ಎಲ್ಲರಿಗೂ ಬೇಗ ರೀಚ್ ಆಗುತ್ತೆ ಅನಿಸ್ತು. ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಈ ಸ್ಟೋರಿ ಲೈನ್ ಅಂದರೆ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಮೈನ್ ಇನ್ಸ್ಪಿರೇಷನ್ ನನ್ನ ಲೈಫಲ್ಲಿ ನಮ್ಮ ದಿಲ್ದಾರ್ ಫಾದರು, ನಮ್ಮ ಅಮ್ಮ ಇಲ್ಲಿದ್ದಾರೆ, ನಮ್ಮ ಅಜ್ಜ. ನಮ್ಮ ಅಜ್ಜ ನಾನು 8ನೇ ತರಗತಿವರೆಗೂ ನಾನು ಅವ್ರ ಜೊತೆನೇ ಬೆಳೆದಿದ್ದು. ಸೊ ಅಜ್ಜ ನನ್ನ ಲೈಫಲ್ಲಿ ಹಾಸು ಹೊಕ್ಕು ಉಳಿದಿದ್ದಾರೆ. ಅವ್ರನ್ನ ನೆನೆಸ್ಕೊಂಡು ಏನಾದ್ರು ಸ್ಟೋರಿ ಮಾಡ್ಬೋದಾ ಅಂತ ಅನಿಸಿದಾಗ, ಅವ್ರ ಹೆಸರು ರತ್ನಯ್ಯ ಮತ್ತು ಸೀತಾರಾಮಯ್ಯ ಎರಡು ಹೆಸರು. ಅವ್ರ ಹೆಸರನ್ನು ನೆನೆಸ್ಕೊಂಡು ಏನಾದ್ರು ಸ್ಟೋರಿ ಅವ್ರ ಹತ್ರ ಅವ್ರನ್ನ ವಿಷಯ ಇಟ್ಕೊಂಡು ಏನಾದ್ರು ಕಮರ್ಷಿಯಲಿ ಬ್ಲೆಂಡ್ ಮಾಡೋಂಥದ್ದು, ಎಂಟರ್ಟೈನ್ಮೆಂಟ್ ಮಾಡೋಂಥದ್ದು, ಎಮೋಷ್ನಲ್ ಮಾಡೋಂಥದ್ದು ಏನಾದ್ರು ಮಾಡ್ಬೋದಾ ಅಂತ ಅಂದ್ಕೊಂಡಾಗ ಅಜ್ಜ ಮೊಮ್ಮಗಂದು ಒಂದು ಸ್ಟೋರಿ ಉಳಿತು. ನಾನು ಆ ಸ್ಟೋರಿನ ಸ್ವಲ್ಪ ಡೆವಲಪ್ ಮಾಡಿ ಇದೆಲ್ಲ ಮಾಡಿದ ಕೂಡಲೇ ನನಗೊಬ್ಬನಿಗೆ ಅಂತ ದೇವರಾಣೆ ಏನೋ ಸ್ಟೋರಿ ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮದೇ ಒಂದು ಟೀಮ್ ಬಂತು, ಟೀಮ್ ಮೆಂಬರ್ಸ್ನು ಈಗ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ಆದರ್ಶ್, ದರ್ಶನ್, ಸಿದ್ಧಾಂತ್, ವಿಜಯ್, ನವೀನ್, ಅಶೋಕ್, ಸಚಿನ್ ಅಂತ ಮತ್ತೊಬ್ಬರು ಶೂಟಿಂಗಲ್ಲಿದ್ದಾರೆ. ಇವರು ಕಲರಿಸ್ಟು, ಲೈಟಿಸ್ಟು, ಪೆಟ್ಟಿಸ್ಟು, ಆಲಿಸ್ಟು, ಆಮೇಲೆ ಸ್ಕ್ರೀನ್ ಪ್ಲೇ, ಸ್ಟೋರಿ, ಡೈಲಾಗ್ಸ್ ಎಲ್ಲ ವಂಡರ್ಫುಲ್ ಆಗಿ ಮಾಡ್ತಾರೆ. ಇವರು ಅಷ್ಟೇ ರೈಟಿಂಗು ವಂಡರ್ಫುಲ್ ಆಗಿ, ಡೈಲಾಗ್ಸು, ಸ್ಕ್ರೀನ್ ಪ್ಲೇ, ಈ ಥರ ಟೀಮು. ಇವರು ಕಾಮಿಡಿ, ಅವರು ಅವರು ನೀನಾಸಂ, ಅವರು ಸ್ವಲ್ಪ ಇತ್ತೀಚೆಗೆ ಜಾಯ್ನ್ ಆದರು, ಚೆನ್ನಾಗಿ ಇದ್ದಾರೆ. ಇವರು ನವೀನ್ ಅಂತ, ನಾವೇನಾದ್ರು ಹೇಳಿದರೆ ಪ್ರೋಸೆಸ್ ಅದೇ ಪ್ರಕಾರ ಪ್ರೋಸೆಸ್ ಆಗ್ಬಿಡುತ್ತೆ. ಆದರೆ ಹಾಂ, ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಎಲ್ಲ ಥರದ್ದು ಒಂದು ಡಿಫ್ರೆಂಟ್ ಟೀಮ್ ಮಾಡಿಕೊಂಡು ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು 4 ವರ್ಷದಿಂದ ಕಾಲ ಕಳೆದುಬಿಟ್ಟಿದ್ದೀನಿ, ನಿಮಗೂ ಗೊತ್ತಿರುತ್ತೆ. ಆಮೇಲೆ ಇವರಿಗೂ 2 ವರ್ಷ ಹೇಳ್ಕೊಂಡು ಕಾಲ ಕಳೆದುಬಿಟ್ಟಿದ್ದೀನಿ. ಎಲ್ಲರಿಗೂ ಬೋರಾಗಿ ಏನಾರು ಒಂದು ಮಾಡಬೇಕು ಅಂತ ಹೇಳಿದಾಗ ನಾವು ಸ್ಕ್ರಿಪ್ಟ್ ಮಾಡಿದ್ವಿ. ಸ್ಕ್ರಿಪ್ಟ್ ಯಾವ ರೇಂಜಿಗೆ ಆಗ್ಬಿಟ್ಟಿದೆ ಅಂದರೆ ತೀರಾ ಗಲಾಟೆ ಲಾಸ್ಟಿಗೆ. ಇವತ್ತು ನಾವು ಅವ್ರ ಮುಖ ನೋಡಲ್ಲ, ನಾವು ನಾಳೆ ನಾವು ಅವ್ರ ಮುಖ ನೋಡಲ್ಲ ಅಂದಾಗ ಒಂದೇ ರಾತ್ರಿ ಫೋನ್ ಮಾಡ್ತಾರೆ, ನಾನು ಫೋನ್ ಮಾಡ್ತೀನಿ, ಇಲ್ಲ ನಾಳೆ ಹಿಂಗೆ ಮಾಡೋಣ ಅಂತ, ಇಲ್ಲ ಅವ್ರು ಬೆಳಗ್ಗೆ ಫೋನ್ ಮಾಡ್ತಾರೆ ಇವತ್ತು ಎಷ್ಟೊತ್ತಿಗೆ ಸರ್ ಅಂತ, ಅಲ್ಲಿ ಮುಗಿಯುತ್ತೆ. ಈ ಥರ ಆಗಿ ಒಂದೊಂದು ಡೈಲಾಗಿಗೂ ಗಲಾಟೆ ಆಗಿಬಿಟ್ಟಿದೆ. ಈ ಥರ ನಮ್ಮ ಟೀಮನ್ನು ಆ ಟೀಮನ್ನು ಹೆಂಗೆ ಹೊಂದಾಣಿಸ್ಕೊಂಡು ನಾವೆಲ್ಲರೂ ಮ್ಯಾನೇಜ್ ಮಾಡಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀವಿ ಅಂತ ಭಾವಿಸ್ತೀನಿ. ಅದು ಹೆಂಗೆ ಹೋಗುತ್ತೆ ಅನ್ನೋದು ನಾವು ಪ್ಲ್ಯಾನ್ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಸ್ಕ್ರಿಪ್ಟ್ ಈಗ ಆಲ್ಮೋಸ್ಟ್ ಆಯಿತು, ಅದಕ್ಕೊಂದು ಪೂಜೆ ಮಾಡಿ ಇನ್ನುಳಿದ ಅಡೆತಡೆಗಳನ್ನೆಲ್ಲ ನಿವಾರಿಸೋಕೆ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಆ ಸಮಸ್ಯೆಗಳಿಗೊಂದು ವೈಕುಂಠ ಸಮಾರಾಧನೆ ಮಾಡಿಕೊಂಡು ಮುಂದಿನ ಆಡಿಷನ್ ಆಗಲಿ ಅಥವಾ ಮುಂದಿನ ಇದನ್ನೆಲ್ಲ ಮಾಡ್ತಾ ಹೊರಟಿವಿ. ಇದರಲ್ಲಿ ಇನ್ನೊಬ್ರು ನಮ್ಮ ಡಿ ಒ ಪಿ ಹರ್ಷಿತ್ ಅಂತ, ಇವರ ಒಂದು 40 ಶಾರ್ಟ್ ಮೂವಿ, ಒಂದೆರಡು ವೆಬ್ ಸೀರೀಸು, ಒಂದೆರಡು ಫಿಲ್ಮಿಗೆ ಅಸೋಸಿಯೇಟು, ಆಮೇಲೆ ಒಂದು ಫಿಲ್ಮ್ ಒಂದೆರಡು ಒಂದೇನೋ ಮಾಡಿರಬೇಕು. ಈಗ ನೆಕ್ಸ್ಟ್ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಸಿನಿಮಾಗೆ ಇವರೇ ಕ್ಯಾಮ್ರಾಮ್ಯಾನು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮದು ರಿತ್ವಿಕ್, ಒಂದು 14 ಸಿನಿಮಾ ಮಾಡಿದ್ದಾರೆ. ಸೊ ಅವರು ಹಳಬ್ರು, ನಾವು ಹೊಸಬ್ರು. ನಾವು ಬನ್ನಿ ಬನ್ನಿ. ಇದು ನಮ್ಮ ಟೀಮ್. ಇದು ಹೋಗ್ತಾ ಹೋಗ್ತಾ ನನಗೆ ರಿಲೀಸ್ ಆಗೋ ಟೈಮಿಗೆ ಹೆಂಗಾದ್ರು ಮಾಡಿ 500 ಮೆಂಬರ್ಸ್ನ ಆ್ಯಡ್ ಮಾಡಬೇಕು ಅನ್ನೋದು ನನ್ನ ಕನಸು. ಇಲ್ಲಿ ಬಂದವರೆಲ್ಲ ನಾನು ಇದ್ದೆ ನಮ್ಮ ಟೀಮಲ್ಲಿ ಇದ್ದೀರಾ ಅಂತ ನನಗೆ ಧೈರ್ಯವಾಗಿ ಇವತ್ತು ನಂಬಿಕೆ ಬರ್ತಾ ಇದೆ. ನಾನು ಆಮೇಲೆ ನಮ್ದು ಈ ಸಿನಿಮಾದಲ್ಲಿ 3 ಸಾಂಗು, ಎರಡು ಒಂದು ಫೈಟು, ಸ್ವಲ್ಪ ಇದು ಫ್ಯಾಮಿಲಿ ಡ್ರಾಮಾ, ಎಂಟರ್ಟೈನ್ಮೆಂಟು ಮತ್ತು ಎಮೋಷ್ನಲ್ ಫ್ಯಾಕ್ಟರ್ಸು, ಲವ್ ಸ್ಟೋರಿನೂ ಇದೆ. ಆಮೇಲೆ ಒಂದು ಸ್ವಲ್ಪ ಸಸ್ಪೆನ್ಸು ಬರುತ್ತೆ. ಆ ಥರದ್ದನ್ನೆಲ್ಲ ಆ್ಯಡ್ ಮಾಡಿ ಹಳ್ಳಿಗೆ ಯಾವ ರೀತಿ ಇದು ಮಾಡ್ಬೋದು, ಸಿಟಿಗೆ ಯಾವ ರೀತಿ ಮಾಡ್ಬೋದು, ಪ್ಯಾನ್ ಇಂಡಿಯಾಗೆ ಯಾವ ರೀತಿ ಸಬ್ಜೆಕ್ಟ್ ಆ್ಯಡ್ ಮಾಡ್ಬೋದು, ಆ ರೀತಿ ಎಲ್ಲ ಆ್ಯಡ್ ಮಾಡಿ ಮಾಡಿರುವಂಥ ಸಿನಿಮಾ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಎಫರ್ಟ್ ಆಗ್ತಾ ಇದ್ದೀವಿ. ಟೈಟಲು ಡಿಫ್ರೆಂಟ್ ಕೊಡ್ತೀವಿ, ಪೋಸ್ಟರ್ ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಪೋಸ್ಟರ್ ಡಿಫ್ರೆಂಟ್ ಆದರೆ ಸಿನಿಮಾನು ಡಿಫ್ರೆಂಟ್ ಅಂತ ನಮಗೆ ನಮ್ಮ ಕಡೆಯಿಂದ ನಿಮ್ಗೆ ಗ್ಯಾರಂಟಿ ಹೇಳ್ಬೋದು. ಸೊ ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಖಂಡಿತ ಥ್ಯಾಂಕ್ಸ್. ಇದರಲ್ಲಿ ನಾನು ಇಂಡಸ್ಟ್ರಿ ಅವರನ್ನ ನಮ್ಮ ಮೊದಲನೇದಾಗಿ ನಮ್ಮ ಅಡ್ವೊಕೇಟ್ಸ್, ನಾನೊಬ್ಬ ಬೇಸಿಕಲಿ ಅಡ್ವೊಕೇಟ್ ಆಗಿ ನಮ್ಮ ಅಡ್ವೊಕೇಟ್ಸ್ ಮಿತ್ರರು ಇಲ್ಲಿ ಬಂದಿದ್ದಾರೆ, ಪ್ರಶಾಂತ್, ಸುನಿ, ಗಿರಿ, ಮತ್ತಾರು ಅಡ್ವೊಕೇಟ್ಸ್ ಮಿಸ್ ಮಾಡಿದೆ, ಇವ್ರು ನಿಧಿ, ಇವರು ಸಂದೇಶ್ ಬಂದಿಲ್ಲ,
ಇವರಿಷ್ಟು ಜನ ಅಡ್ವೊಕೇಟ್ಸ್ ಬಂದಿದ್ದಾರೆ, ಇದು ನಮ್ಮ ಇಂಡಸ್ಟ್ರಿಯಿಂದ. ಈಗ ನಮ್ದು ಮತ್ತೊಂದು ಇಂಡಸ್ಟ್ರಿ ಜಾಯ್ನ್ ಆಗ್ತಾ ಇದೆ, ಫಿಲ್ಮ್ ಇಂಡಸ್ಟ್ರಿ. ಸೊ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು. ಈಗ ರಾಜೇಶ್ ನನಗೆ ಹುಟ್ಟದಲ್ಲಿಂದ ಗೊತ್ತು, ಬ್ರದರ್. ಆಮೇಲೆ ಅದೆಲ್ಲದಕ್ಕಿಂತ ಅವನಿಗೆ ಫೋನ್ ಮಾಡಿದಾಗ ಎಷ್ಟು ಫೋನ್ ಮಾಡಿದ್ರು ಅವನೇನು ತಲೆ ಕೆಡಿಸ್ಕೊಂಡಿಲ್ಲ, ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅವನು. ನಾನು ಕ್ಯಾಶುವಲ್ ಆಗಿ ಕೇಳ್ತೀನಿ, ಅವನಿಗೆ ಕೇಳ್ತೀನಿ, ನಾನು ಸ್ವಲ್ಪ ಆರ್ ಎಂಡ್ ಡಿ ಜಾಸ್ತಿ ಫುಲ್ ತಿಳ್ಕೊಂಬಿಡ್ಬೇಕು. ಗೌರಿ ಬೈತಾ ಇರ್ತಾನೆ ದಿನ ಇಡಿ, ನೀನು ಹಿಂಗೆಲ್ಲ ಮಾಡಿದ್ರಾಗಲ್ಲ, ಫಸ್ಟ್ ಸಿನಿಮಾ ಮಾಡು, ಎರಡನೇ ಸಿನಿಮಾ ಕಲ್ತಿರ್ತೀಯ ಅಂತ. ಆವಾಗ ಎರಡನೇ ಸಿನಿಮಾ ಮಾಡೋಕ್ಕಾಗತ್ತಾ? ಸೊ ಅದಕ್ಕೆ ನಾವು ಫಸ್ಟ್ ಸಿನಿಮಾಗೆ ಮುಂಚೆನೇ ಏನೊಂದು ಸ್ವಲ್ಪ ಕಲಿಯೋಣ ಅಂತ ಎಲ್ಲ ಫೋನ್ ಹಾಕಿ ಎಲ್ಲ ತಿಳ್ಕೊಳ್ತಾ ಇರ್ತೀವಿ, ಪ್ರತಿಯೊಬ್ಬರು ಇಂಟರ್ವ್ಯೂನು ನೋಡ್ತಾ ಇರ್ತೀವಿ. ಸೊ ರಾಜೇಶ್ ತುಂಬ ನಮಗೆ ಗೈಡೆನ್ಸ್ ಆ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅವ್ನ ಲೆಕ್ಕದಲ್ಲಿ ಅವ್ನು ನಾರ್ಮಲ್ ಆಗಿ ಹೇಳಿರ್ಬೋದು, ಅವ್ನು ಪ್ರತಿ ಸಾರಿನೂ ಗೈಡೆನ್ಸ್ ಕೊಟ್ಟಿದ್ದಾನೆ. ನಮ್ಮ ತಂದೆ ಹೋದಾಗಲೂ ಅವನಿಗೆ ಸ್ವಲ್ಪ ನಮ್ಮ ಸಂಸ್ಕೃತಿಗಳೆಲ್ಲ ಗೊತ್ತು, ತುಂಬ ಗೈಡೆನ್ಸ್ ಕೊಟ್ಟಿದ್ದಾನೆ ಅವನಿಗೆ. ಅದು ಕ್ಯಾಶುವಲ್ ಗೈಡೆನ್ಸ್, ನಾನು ಇಲ್ಲಿವರೆಗೆ ದೇವರಾಣೆ, ನಾನು ಒಬ್ಬರ ಹತ್ರ 1 ರೂಪಾಯಿ ಫೇವರ್ ತಗೊಂಡೋನಲ್ಲ. ಸೊ ಅಂಥ ಗೈಡೆನ್ಸ್ ಇದ್ದಾಗ ನಾನು ಖಂಡಿತ ಮರೆಯಲ್ಲ, ಅದನ್ನು ಇಂಥ ವೇದಿಕೆಯಲ್ಲಿ ಹೇಳಬೇಕು ಸಮಯ ಬಂದಿತ್ತು. ಆ ಗೈಡೆನ್ಸ್ ರಿಯಲಿ ಹೇಳ್ಕೊಡ್ಮಿ, ಥ್ಯಾಂಕ್ ಯು. ಆಮೇಲೆ ಅವನು ಬಂದಿದ್ದಾನೆ. ಆಮೇಲೆ ನೆಕ್ಸ್ಟ್ ಬ್ಲಿಂಕ್ ಇವರು ನಮ್ಮ ರವಿಚಂದ್ರ ಅವ್ರನ್ನ ಎಷ್ಟು ಟಾರ್ಗೆಟ್ ಮಾಡಿದ್ವಿ ಅಂದ್ರೆ, ನಮ್ಮ ಟೀಮ್ ಅವ್ರನ್ನ ಒಬ್ರನ್ನ ಕರೆಸಲೇಬೇಕು ಅಂತ ಇಂಟರ್ವ್ಯೂ ನೋಡಿದ್ವಿ ನಮ್ಮ ತುಂಬ ನಿಮ್ಗೆ. ಸೊ ಇಂಟರ್ವ್ಯೂ ನೋಡಿಕೊಂಡು ಸುಮಾರು ತಿಳ್ಕೊಂಡಿದ್ವಿ. ನೀವು ರಾಮೇನಹಳ್ಳಿ ಜಗನ್ನಾಥ್ ಅವ್ರ ಬಗ್ಗೆ ಹೇಳಿದ್ರಿ, ಅವರು ತುಂಬ ಇದು ಮಾಡಿದ್ದಾರೆ. ನಾನು ಹೆಂಗೆ ಅಂದರೆ, ನಾನು ನಿಜವಾಗ್ಲೂ ಹೇಳ್ತೀನಿ, ಆಚಿಚೂಡ್ ಇದ್ರೆ ನಮ್ದು ಆಚಿಚೂಡ್, ಆಚಿಚೂಡ್ ಇಲ್ಲ ಅಂದರೆ ನಮ್ಮ ನೆಲಕ್ಕಿಂತ ಕೆಳಗೆ. ಅದು ಮೋಸ್ಟ್ಲಿ ಅಡ್ವೊಕೇಸಿ ಇದರಿಂದ ಬಂದಿದೆಯೋ ಗೊತ್ತಿಲ್ಲ ನಮಗೆ, ಎಲ್ಲ ಕಾನೂನು ಗೊತ್ತು ಅಂತ ನನಗೆ. ಬೇರೆಯವ್ರು ಯಾರು ಪಾಪ ಕಾನೂನು ಲಾಯರ್ಸ್ನ ಯಾರನ್ನ ಇದು ಮಾಡೋಕ್ಕಾಗಲ್ಲ, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಇವ್ರದ್ದು ಇಂಟರ್ವ್ಯೂ ನೋಡಿದಾಗ ನಾವು ಫುಲ್ಲು ಯಾಕಂದರೆ ಗ್ರೌಂಡ್ ಟು ಅರ್ತ್ ಸೊ ಡೌನ್ ಟು ಅರ್ತ್, ಸೊ ನಾವೆಲ್ಲ ಇವ್ರನ್ನೊಂದು ರೀಚ್ ಆಗ್ಬೋದು ಅಂತ ಅನಿಸಿ. ಆಮೇಲೆ ರಾಮೇನಹಳ್ಳಿ ಜಗನ್ನಾಥ್ ಒಳ್ಳೆಯವರು ಅನ್ಸಿದ್ರು, ರಾಮೇನಹಳ್ಳಿ ಜಗನ್ನಾಥ್ ಅವ್ರದ್ದು ಯಾವುದೊಂದು ನಂಬರ್ಸ್ ಹಾಕಿದ್ರು, ಅಲ್ಲಿ ಫೋನ್ ಮಾಡಿದೆ, ಅವರು ಇಮಿಡಿಯೇಟ್ ಮೀಟ್ ಮಾಡೋಣ, ತುಂಬ ಒಳ್ಳೆ ರೆಸ್ಪಾನ್ಸು. ಅವರು ಇಮಿಡಿಯೇಟ್ ಮೀಟ್ ಮಾಡಿ ಒಂದು ಶಾರ್ಟ್ ಮಾತಾಡಿದ್ವಿ, ತುಂಬ ಖುಷಿಯಾಯಿತು, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಅವರು ಒಂದು ಸರಿ ಟೈಮ್ ಮಾಡ್ಕೊಳ್ಳೋಣ ಅಂದರು, ಬಟ್ ಅವ್ರದ್ದು ಆಡಿಷನ್ಸ್ ಎಲ್ಲ ಬ್ಯುಸಿ ಇದ್ದಾರೆ, ಅವರು ಈಗ ಬರ್ಬೋದು ಅಂದಿವೆ, ಅವ್ರದ್ದು ಇಂಟರ್ವ್ಯೂ ನಡೀತಾ ಇದೆ, ಅದು ಮುಗಿದ್ರೆ ಬರೋ ಚಾನ್ಸಸ್ ಇದೆ. ಸೊ ಅವ್ರನ್ನ ರೀಚ್ ಆದ್ವಿ, ಅವರು ಇಮಿಡಿಯೇಟ್ ಇದು ಮಾಡಿದ್ರು, ಅವರಿಗೆ ಫಾಲೋ ಅಪ್ ಮಾಡಿದ್ವಿ. ಇವರಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ ಫಿಲ್ಮ್ ರಿಲೀಸ್ ಆದಾಗ, ಅವ್ರು ಹರಹರ ಅಂತ ಈ ಟೈಮಲ್ಲಿ ರಿವರ್ಟ್ ಮಾಡಿದ್ರು. ಮಾಡಿದೆ, 1 ಗಂಟೆ ಮಾತಾಡಿದ್ವಿ, ತುಂಬ ಖುಷಿಯಾಯಿತು. ಅವ್ರು ಹೆಂಗೆ ಅಂದರೆ, ನೀವು ಇಲ್ಲ ಸರ್ ನಾನು ಬರಲೇಬೇಕು, ನಿಮ್ಮನ್ನು ಇನ್ವೈಟ್ ಮಾಡಲೇಬೇಕು, ನೀವು ಅಚೀವ್ ಮಾಡಿದವರು, ನಾವು ಈ ಫೀಲ್ಡಿಗೆ ಅಚೀವ್ ಮಾಡಿಲ್ಲ, ಹೊರಗಡೆದು ಬಿಟ್ಬಿಡಿ, ಬರಲೇಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಮಾತಾಡಿದ್ರು, ಇದು ಬೆಂಗಳೂರಲ್ಲಿ 1 ಗಂಟೆನೂ ಭಾಳ ಇಂಪಾರ್ಟೆಂಟು, ನನ್ನೆಲ್ಲ ನೀವು ಬಂದು ಕರೆಯೋದು ಬೇಡ, ನಾನು ಬರ್ತೀನಿ ಬ್ರದರ್, ನೀವು ತಲೆ ಕೆರೆಸ್ಕೊಂಬಿಡಿ, ನೀವು ಅರೇಂಜ್ ಮಾಡ್ಕೊಳ್ಳಿ, ನಾನು ಇದು ಮಾಡ್ತೀನಿ. ಮೊನ್ನೆ ಮತ್ತೆ ಫೋನ್ ಮಾಡಿದೆ ಒಂದು ರಿಮೈಂಡ್ರಿಗೆ, ಅವಾಗಲೂ ನಾನು ಕೇಳಿದೆ ನಾನು ಯಾರು ಗೊತ್ತಾಯ್ತಾ ನನ್ನ ನಂಬರ್ ಸೇವ್ ಮಾಡಿದ್ರಾ ಅಂತೆಲ್ಲ ಕೇಳಿದೆ. ಅವ್ರಿಗೆ ಏನೋ ಇರ್ಬೋದು, ನನಗೆ ನಾರ್ಮಲಿ ಸೇವ್ ಮಾಡಲ್ಲ, ಸೊ ಸೇವ್ ಮಾಡ್ತಾರೆ ಅಂತ ಇದು ಡೌಟ್ ಆಗಿತ್ತು. ಆಮೇಲೆ ರಾಜೇಶ್ ನಿನ್ನೆ ಫೋನ್ ಮಾಡಿದಾಗ ಕನ್ಫರ್ಮ್ ಮಾಡಿದ ಕೂಡಲೇ ತುಂಬ ಖುಷಿಯಾಗೋಯ್ತು. ಅವರು ಜಾಯ್ನ್ ಆಗ್ತಾರೆ ಅಂದರೆ ನಮಗೆ ಹೊಸಬರಿಗೆ ಒಂದು ಸ್ಪಿರಿಟ್ ಅದು, ತುಂಬ ಖುಷಿಯಾಯಿತು ಬ್ರದರ್. ಅವರಿಗೂ ಒಂದು ಥ್ಯಾಂಕ್ಸ್, ಅವರ ಫ್ರೆಂಡ್ ಬಂದಿದ್ದಾರೆ ಅವರಿಗೂ ಥ್ಯಾಂಕ್ಸ್. ಮತ್ತು ನಮ್ಮ ಕರಣ್ ಸಿಂಗ್ ಫೋರೆನ್ಸಿಕ್ಸ್ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಇತ್ತೀಚೆಗೆ ರಿಲೀಸ್ ಆಗಿದೆ, ಓ ಟಿ ಟಿಗೂ ಸದ್ಯದಲ್ಲಿ ಬರುತ್ತೆ. ಅವರು ತುಂಬ ನಮ್ಮ ಟೀಮೇ ಇದ್ದಂಗೆ, ಅವರೀಗ ಅವರು ಬಂದಿದ್ದಾರೆ, ತುಂಬ ದೂರದಿಂದ ಬಂದಿದ್ದಾರೆ, ಅದು ಖುಷಿಯಾಯಿತು. ಆಮೇಲೆ ನಮ್ಮ ವಿನಾಯಕ್ ಗೋಡ್ ಸರ್ ಅವರು, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಡೈರೆಕ್ಟ್ರು, ಇವರು ನನ್ನ ಹತ್ರ ಒಂದು ಸ್ವಲ್ಪ ಲೀಗಲ್ ಅಡ್ವೈಸಿಗೆ ಇದು ಆ ಫಿಲ್ಮಿಂದ ಏನೋ ಒಂದಿಷ್ಟು ಕೇಳಿದ್ರು, ಅದು ಅವಾಗ ಕೇಳೋಕ್ಕೆ ಪರಿಚಯ ಆಗಿತ್ತು. ಆಮೇಲೆ ನೆಕ್ಸ್ಟ್ ಗೌರಿ ಫಿಲ್ಮಲ್ಲಿ ಒಂದು ಸ್ವಲ್ಪ ಕನೆಕ್ಟ್ ಆಗಿತ್ತು, ನನ್ನ ಹತ್ರ ಏನೋ ಲೀಗಲ್ ಅಡ್ವೈಸಿಗೆ ಕೇಳಿದ್ರು, ಹಾಗೆ ಕಂಟಿನ್ಯೂ ಆಯಿತು. ಇವತ್ತು ಅದೇ ನನಗೆ ಎಲ್ಲ ಮರ್ತು ಬಿಟ್ಟಿದ್ದೆ ಆ್ಯಕ್ಚುಲಿ, ನಿನ್ನೆ ಯಾರಿಗೆ ಬಿಟ್ಟೆ ಯಾರಿಗೆ ಬಿಟ್ಟು, ಇನ್ನೊಂದು 2 ದಿನ ಬಿಟ್ಟಿದ್ರೆ ಇನ್ನೂ ಸುಮಾರು ಜನ ಏನಾದರೂ ರೀಚ್ ಆಗುತ್ತೆ ಅಂತ ಇವರೆಲ್ಲ ಹೇಳ್ತೀವಿ. ಇವ್ರಿಗೆ ಆಮೇಲೆ ಫೋನ್ ಮಾಡಿದೆ, ಆಮೇಲೆ ಮತ್ತೊಂದು ಸರಿ ನಿನ್ನೆ ಇವತ್ತು ಫೋನ್ ಮಾಡಿದೆ ಬರ್ತೀನಿ ಅಂತ ಹೇಳಿದ್ರು, ಖುಷಿಯಾಯಿತು ತುಂಬ. ಆಮೇಲೆ ಇವರು ನಮ್ಮ ರವೀಂದ್ರ, ನೋಡಿ ಯಾವ್ಯಾವ ಥರ ಸಿನಿಮಾ ಮೇಕರ್ಸ್ ಇರ್ತಾರೆ. ಜಲಪಾತ ಸಿನಿಮಾ ರಿಲೀಸಿಗಿಂತ 3 ದಿನ ಮುಂಚೆ ಫೋನ್ ಮಾಡಿದ್ದೀನಿ, ಅವರು ಎಷ್ಟು ಕ್ಯಾಶುವಲ್ ಆಗಿದ್ರು ಅಂದರೆ ಒಂದು ಮಿನಿಮಮ್ ಟೆನ್ಷನ್ ಇಲ್ಲ. ಅವ್ರು ಹೇಳಿದ್ದು ಒಂದೇ, ನಾನು ಸಿನಿಮಾ ದುಡ್ಡಿಗಾಗಿ ಮಾಡಿದ್ದಲ್ಲ, ನಾನು ಜನಕ್ಕೆ 4 ಜನಕ್ಕೆ ಏನೋ ಮೆಸೇಜ್ ತಲುಪಿಸ್ಬೇಕಂತ ಮಾಡಿದ್ದೆ. ಅದೇ ಮೈಂಡ್ ಸೆಟ್ ಅಲ್ಲಿ ಅವತ್ತು ಅವ್ರು ಹೇಳಿದ್ರು. ಅವ್ರು ಮಾಡೋ ಕೆಲಸಗಳು ಸುಮಾರು NGO ಕೆಲಸಗಳು, ಕೆರೆ ಅಭಿವೃದ್ಧಿ ಕೆಲಸಗಳು, ಎಲ್ಲ ಆ ಥರನೇ ಇದೆ. ಸೊ ಆ ಥರದ್ದೊಂದು ವಿಚಿತ್ರ ಪ್ಯಾಷನ್ ಮೇಕರ್, ಸಿನಿಮಾ ಪ್ಯಾಷನ್ ಮೇಕರು ಅವರು ಬಂದಿದ್ದಾರೆ, ತುಂಬ ಖುಷಿಯಾಯಿತು. ಇನ್ನು ಲಕ್ಷ್ಮೀನಾರಾಯಣ್ ಸರು ಮತ್ತು ನಮ್ಮ ಫ್ರೆಂಡ್ಸ್ ರಮೇಶ್, ಐಡಿಯಾ ಇನ್ಫಿನಿಟಿ ಶಾಖಾರಿಗೆ ಹೋಗಿದ್ನೋ ಇಲ್ಲ ನನಗೆ ದೇವರನೇ ಗೊತ್ತಿಲ್ಲ, ಪ್ರೋಗ್ರಾಮಿಗೆ ನನ್ನ ಪ್ರೋಗ್ರಾಮಿಗೆ ಬಂದಿದೆ, ತುಂಬ ಖುಷಿಯಾಯಿತು. ಆಮೇಲೆ ಇನ್ನು ಮಾನಸ್ ಅವರು, ಡಾಕ್ಟರ್ ಪ್ರೊಫೆಸರ್, ಅದು ಸಿನಿಮಾ ಸಬ್ಸಿಡಿ ಸಿನಿಮಾಗಳಲ್ಲಿ ಏನೋ ಇದು ಪ್ರೊಫೆಸರ್ ಮಾಡಿದವರು, ಅವರು ಬೆಳಗ್ಗೆ ಫೋನ್ ಮಾಡಿ ಬರಲ್ಲ ಅಂತ ಫೋನ್ ಮಾಡಿ ವಿಶ್ ಮಾಡಿದ್ರು, ಮತ್ತಿಲ್ಲ ಬರಲೇಬೇಕು ನೀವು ಒಂದು ಪಾರ್ಟ್, ನಿಮಗೊಂದು ಏನೋ ಮಾಡ್ತೀನಿ ಅಂತೇನೋ ಮಾತಾಡ್ತಾ ಇದ್ದೆ, ಬರಲ್ಲ ಅಂತ ಬೈದರು, ಸಂಜೆ ಮತ್ತೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ರು, ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಇನ್ನು ನಮ್ಮೆಲ್ಲ ಟೀಮ್ ಅದ್ವೈತ ಮಿತ್ರರು, ಗಂಗಾಧರ್ ಆಗಿರ್ಬೋದು ಇದ್ದಾರೆ, ಆಮೇಲೆ ಹುಡುಗರು ಅಷ್ಟೇ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ತುಂಬ ಖುಷಿಯಾಯಿತು. ನನ್ನ ವೈಕುಂಠ ಸಮಾರಾಧನೆ ಅಂದರೆ ಇಷ್ಟು ಪವರ್ಫುಲ್ ಅಂತ ನನಗೆ ಈಗ ಗೊತ್ತಾಯಿತು. ಅದೇ ನೀವು ಅವನು ಹೇಳ್ಬೇಕು, ನಾನು ಅವನ ಹತ್ರ ಬಾಯ್ ಬಿಡ್ಸೋದು ಅಂತ ಹೇಳಿಲ್ಲ ಅಂತ. ಅವನು ಗೌರಿದ್ ಲಾಸ್ಟಿಗೆ ಅಂತ ಇಟ್ಕೊಂಡಿದ್ದೆ. ಗೌರಿದ್ ಹೆಂಗೆ ಅಂದರೆ, ನಂಗೆ ಒಂದು ತಾಕೀತು ಮಾಡಿದ್ದೆ,
ನೋಡೋ ಮೈಕ್ ನಿನ್ನ ಹತ್ರ ಇರುತ್ತೆ, ಎಲ್ಲರೂ ಬಂದಿರ್ತಾರೆ, ನಿಂಗೆ ಇಷ್ಟ ಬಂದವ್ರ ಬಗ್ಗೆ ಮಾತಾಡ, ನನ್ನ ಬಗ್ಗೆ ಒಂದು ನಿಮಿಷನೂ ಮಾತಾಡಬಾರ್ದು ನೀನು, ಹಾಂ ನನಗೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ದೆ. ನಾನು ಅದಕ್ಕೆ ಹೇಳಿದೆ ಇಲ್ಲ ಮಾತಾಡಲ್ಲ ಮಗ ಅಂತ, ಈಗ ನೀನು ನೆನಪು ಮಾಡಿದೆ ಅಲ್ಲ ಅದಕ್ಕೆ ಮಾತಾಡ್ಬೇಕು. ಸೊ ಗೌರಿ ನನಗೆ ಆತ್ಮೀಯ ಸ್ನೇಹಿತ, ಇವನು ನೀವು ಕೆರೆ ಬೇಟೆ ನೋಡಿದ್ರೆ ಕಳೆದೋಗ್ಬಿಡ್ತೀರಾ, ಅವನು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂದರೆ ನೀವು ಅದೊಂದು ವಂಡರ್ಫುಲ್ ಪರ್ಫಾರ್ಮೆನ್ಸ್, ನಾನು ಸಿನಿಮಾ ನೋಡಿದಾಗ ಹೇಳಿದೆ ಈ ಥರ ಪರ್ಫಾರ್ಮೆನ್ಸೇ ನೋಡಿಲ್ಲ ಅಂತ. ಸಿನಿಮಾನೂ ಚೆನ್ನಾಗಿ ಯಶಸ್ವಿ ಆಯಿತು, ಈಗ ಬ್ಲಿಂಕು ಕೆರೆ ಬೇಟೆ ಇದು ಅಮೆಝಾನಲ್ಲಿ ಇದೆ, ಜಲಪಾತನೂ ಇದೆ, ಕ್ಷಮಿಸಿ ನಿಮ್ಮ ಖಾತೆಯಲ್ಲೂ ಇದೆ, ಸದ್ಯದಲ್ಲಿ ಫೋರ್ ಆ್ಯಂಡ್ ಸಿಕ್ಸು ಮತ್ತು ಕೆರೆ ಬೇಟೆ ಬರ್ತಾ ಇದೆ, ಅವೆಲ್ಲವನ್ನೂ ನೀವು ಓ ಟಿ ಟಿಲೂ ನೋಡಿ, ಟಿ ವಿಲೂ ನೋಡಿ, ಆಮೇಲೆ ನೆಕ್ಸ್ಟ್ ರೀ ರಿಲೀಸ್ ಆದರೆ ಖಂಡಿತ ಹೆಲ್ಪ್ ಮಾಡಿ, ಇದ್ರ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಗೌರಿದು ಹೇಳಬೇಕು ಅಂದರೆ ನಾನು ಅವನು ಯಾವ ಥರ ಫ್ರೆಂಡ್ಸು ಅಂದರೆ ಅವನ ಫೋನ್ ಬಂತಂದ್ರೆ ನಾ ಇವತ್ತೇನೋ ಬೈತಾನೆ, ಈಗ ಬೆಳಗ್ಗೆ 6:30 ಫೋನ್ ಬಂತಂದ್ರೆ ಬೈತಾನೆ ಅಂತ, ನಾನು ಫೋನ್ ಬಂತಂದ್ರೆ ಅವನಿಗೇನೋ ಬೈತೀನಿ ಅಂತ, ಇಷ್ಟೇ ನಾವಿಬ್ರದ್ದು ಗಲಾಟೆ ಫ್ರೆಂಡ್ಶಿಪ್. ಆದರೆ ಪರ್ಫಾರ್ಮೆನ್ಸ್ ಮಾಡಿದ್ದಿದೆಯಲ್ಲ, ಆದರೆ ನಾವು ಕಷ್ಟ ಅಂತ ಬಂದರೆ, ಸಮಸ್ಯೆ ಅಂತ ಬಂದರೆ ನಾವೆಲ್ಲ ಖಂಡಿತ ಒಂದು ಆ ಫ್ರೆಂಡ್ಶಿಪ್ ಏನಿದೆ ಬೇರೆ. ಆಮೇಲೆ ನೆಕ್ಸ್ಟು ಈ ಒಂದು ಪರ್ಫಾರ್ಮೆನ್ಸ್ ಅಂದರೆ ನೀವು ನೋಡಿ ಓ ಟಿ ಟಿ, ಸದ್ಯದಲ್ಲ ಟಿ ವಿ ರೈಸ್ ಓ ಟಿ ಟಿ ಆಗ್ತಾ ಇದೆ, ನೀವು ಪರ್ಫಾರ್ಮೆನ್ಸ್ ನೋಡಿ ತುಂಬ ವಂಡರ್ಫುಲ್ಲು. ಮತ್ತು ಹೊಸಬರಿಗೆ ಇದೆಲ್ಲ ಹೊಸದಾಗಿ ಸಿನಿಮಾ ಮಾಡೋಂಥವ್ರು ನಮ್ಮಂಥವ್ರಿಗೆ ಇದೊಂದು ಇನ್ಸ್ಪಿರೇಷನ್ನು ಅಂತ ಖಂಡಿತ ಹೇಳಲ್ಲ ಮಗ, ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಖತ್ತಾಗಿ ಮಾಡಿದ್ದಾನೆ ಅಂತ. ನಮ್ಮ ಜೀವದ ಗೆಳೆಯ ಅವನು ಪ್ರಶಾಂತ್ ಇವರೆಲ್ಲ, ರಂಜಿತ್ ನಿಧಿ ಇವರೆಲ್ಲ ನನ್ನ ಭಾರಿ ಕ್ಲೋಸ್ ಫ್ರೆಂಡ್ಸ್, ಜಯರಾಮ್ ಆಮೇಲೆ ನಮ್ಮ ನಿಖಿಲ್ ಬಂದಿದ್ದಾನೆ, ರಕ್ಷಿತ್ ರಕ್ಷಿತ್ ಬಾ ಬಾ, ನೀನು ಕರೆದಿಲ್ಲ ಬಾ, ನಾನು ಮರ್ತೇ ಬಿಟ್ಟಿದ್ದೆ ಬಾ. ರಕ್ಷಿತ್ ಬಾರ್ ಇವನು, ಬಟ್ ಇವನು ಆಕ್ಟರು ಮತ್ತು ಯೂಟ್ಯೂಬರ್ ಕೂಡ. ಸೊ ಇವನು ಒಬ್ಬ ನಮ್ಮ ಟೀಮ್ ಮೇಟ್, ಆಲ್ಸೋ ಮಾಡಲ್ಲ. ಸೊ ಇವರು ಒಬ್ಬ ನಮ್ಮ ಟೀಮ್ ಇದು ಕೋ ಆರ್ಟಿಸ್ಟ್ ಕೂಡ. ಸೊ ಅಮರ್ ಸಂದೇಶ್ ಎಲ್ಲರೂ ಬಂದಿದ್ದೀರಾ, ಮಾವ ತುಂಬ ಖುಷಿ ಆಯಿತು, ಎಲ್ಲರೂ ಬಂದಿದ್ದೀರಾ, ತುಂಬ ಥ್ಯಾಂಕ್ ಯು ದಿವ್ಯ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ವೈಕುಂಠ ಸಮಾರಾಧನೆ, ನನ್ನ ವೈಕುಂಠ ಸಮಾರಾಧನೆ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ನನ್ನ ವೈಕುಂಠ ಸಮಾರಾಧನೆಗೆ ಇಷ್ಟು ಜನ ಕಾದಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ, ಇದು ಜಸ್ಟ್ ಫಾರ್ ಕಾಮಿಡಿ ನೋಟ್, ಡೋಂಟ್ ವರಿ. ಆಮೇಲೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು, ಹಾರ್ಟ್ ಫೆಲ್ಟ್. ಯಾರಾದರೂ ಏನು ಮಾತಾಡಲ್ಲ ಅಂತ ಹೆಂಗೆ ಕಂಟ್ರೋಲ್ ಇಟ್ಟಿದ್ದೀನಿ ನೋಡಿ, ನಮ್ಮ ಟೀಮನ್ನು ನನ್ನ ಎದುರಿಗೆ ಯಾರು ಮಾತಾಡಲ್ಲ, ನನ್ನ ಏನ ಇನ್ನ ಕಾದೆ ಬರ್ತೀವಿ, ಕಾದೆ ಈಗ ಅಲ್ಲೇ ಸಾಗಲ್ಲ, ಅದೇ ಈಗ ನೆಕ್ಸ್ಟ್ ವೀಕೆಲ್ಲ ಸರ್ಕೊತೀವಿ. ಸೊ ನೆಕ್ಸ್ಟ್ ಮುಂದಿನ ಪ್ರೋಗ್ರಾಮು ನಾವು ಇವತ್ತೇ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದೀವಿ, ಪೋಸ್ಟರ್ ರಿಲೀಸು ಆದಮೇಲೆ ನೆಕ್ಸ್ಟು ನಮ್ಮ ಮೈನ್ ಇವರು ಇಂಡಸ್ಟ್ರಿ ಅವರು ಒಂದಿಷ್ಟು ಸ್ವಲ್ಪ ಮಾತಾಡಿದ್ಮೇಲೆ ನೆಕ್ಸ್ಟು ಸ್ನ್ಯಾಕ್ಸ್. ಅಸಲಿ ಇಲ್ಲಿದೆ, ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿಮುಟ್ಟಾದ ಆರ್ಕೆಐ ಫ್ಲೈ ಆಸ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್, ಆರ್ಕೆ ಇಂಡಸ್ಟ್ರೀಸ್ ಕಿತ್ನಳ್ಳಿ, ದಾಸನ್ಪುರ ಹೋಬಳಿ, ಬೆಂಗಳೂರು ನಾರ್ತ್.